ಹಾಗಾಗಿ ನಾವು ಇನ್ಸ್ಟಾಗ್ರಾಮ್ ನ್ಯೂಸ್ ಅಲ್ಲೆಲ್ಲ ನಾನು ಜನ ನೋಡಿದೀರಿ ಬಿಟ್ಟಿದ್ದೀರಿ ಗೊತ್ತಿಲ್ಲ ಆಗಿದ್ ಎಡವಟ್ ಅನ್ನ ಶಾಕ್ ಆಗೋದ್ವಿ. ಇವಳು ಮೆಂಟಾಲಿಟಿ ಹೇಗೆ ಅಂದ್ರೆ ಹೊರಗಡೆ ಪ್ರಪಂಚ ತುಂಬಾ ಕೆಟ್ಟದು, ಕಲಿಬೇಕು ನೀನು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ನಾನಿಲ್ಲಿ ಒಂದ್ ಕಡೆ ದೋಸೆ ಹಾಕ್ತಾ ಇದ್ದೀನಿ, ಇನ್ನ ಒಂದ್ ಕಡೆ ವೆಜ್ ಕುರ್ಮಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಿನ್ನೆ ರಾತ್ರಿ ಊಟಕ್ಕೆ ಮಾಡಿದ್ದೆ ಅಲ್ವಾ, ಸ್ವಲ್ಪ ಮಿಕ್ಕಿತ್ತು, ದೋಸೆ ಜೊತೆ ನಂಚ್ಕೊಂಡು ತಿಂದರೆ ಆಯಿತು ಅಂತ ಹೇಳಿಬಿಟ್ಟು ಬಿಸಿ ಮಾಡಿದ್ದಾಯಿತು. ಹಾಲನ್ನು ಕಾಯಿಸ್ಬಿಟ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಮೊದಲಿಗೆ ತಿಂಡಿ ತಿಂದ್ಕೊಳ್ತೀನಿ. ತಿಂಡಿ ಎಲ್ಲ ತಿಂದು ಒಂದು ರೌಂಡ್ ಮನೆ ಕೆಲಸ ಮುಗಿಸ್ಕೊಂಡು ನಾನಿಲ್ಲಿ ಅಮ್ಮನ ಮನೆಗೆ ಕಾಲ್ ಮಾಡಿದ್ದೆ. ರಾತ್ರಿ ಎಲ್ಲ ಅಮ್ಮನ ಕನಸಾಗಿತ್ತು ನನಗೆ, ಹಾಗಾಗಿ ಇವತ್ತು ಬೆಳಬೆಳಿಗ್ಗೆನೆ ಕಾಲ್ ಮಾಡಿದ್ದೆ. ಅಮ್ಮ ಸಿಗಲಿಲ್ಲ, ಹೊರಗಡೆ ಹೋಗಿದ್ದಾರಂತೆ. ಅಮ್ಮ ಅಣ್ಣ ಯಾರೂ ಕೂಡ ಇರಲಿಲ್ಲ. ಅತ್ತಿಗೆ ಜೊತೆ ಮಾತಾಡಿದ್ದಾಯಿತು, ಒಂದು 15 ನಿಮಿಷ ಅತ್ತಿಗೆ ನಾದಿನಿ ಇಬ್ರೂ ಸೇರಿ ಮಾತಾಡಿದ್ವಿ. ಇವಾಗ ಮೊಬೈಲ್ ನೋಡ್ತಾ ಕೂತಿದ್ದೀನಿ. ಇವತ್ತು ಮಂಗಳವಾರ ಮಧ್ಯಾಹ್ನ ಸುಮಾರು 3 ಗಂಟೆ, ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಧಾರಾವಾಹಿ ನೋಡಿಕೊಂಡು ಊಟ ಮಾಡುವಷ್ಟರಲ್ಲಿ ಲೇಟ್ ಆಯಿತು. ಇವಾಗ ಕುತ್ಕೊಂಡಿದ್ದೀನಿ. ಬೆಳಿಗ್ಗೆಯಿಂದ ಇವತ್ತು ಏನು ಕೂಡ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ. ಯಾಕೋ ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ, ಸ್ವಲ್ಪ ನಿದ್ರೆ ಮಾಡ್ಬೇಕಂತೆ. ಏನ್ ಹೇಳೋದಕ್ಕೆ ಕೊಡ್ರಿ, ಎಡಿಟಿಂಗ್ ಮಾಡ್ಬೇಕಂತಿದ್ದೆ, ಆದ್ರೆ ಸ್ವಲ್ಪ ರೆಸ್ಟ್ ಮಾಡು. ನನಗೆ ಎಲ್ಲಾ ದಿನಾನು ಮಧ್ಯಾಹ್ನ ಮಲಗಿದ್ರೆ ನಿದ್ರೆ ಬರೋದಿಲ್ಲ, ಕೆಲವೊಂದಿನ ಮಾತ್ರ ನಿದ್ರೆ ಮಾಡ್ಬೇಕು ಅಂತ ಅನಿಸ್ತಾ ಇರತ್ತೆ. ಅಂದ್ರೆ ಕಣ್ಣಿಗೆ ನಿದ್ರೆ ಬಂದಿರತ್ತೆ, ಅಂತ ಟೈಮ್ನಲ್ಲಿ ಮಲ್ಕೊಂಡ್ರೆ ಮಾತ್ರ ನಿದ್ರೆ ಬರೋದು. ಇವತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವ್ಲಾಗ್ ಅನ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಏನು ರೆಸಿಪಿನ ರೆಕಾರ್ಡ್ ಮಾಡೋದಿಲ್ಲ, ಮಾಡಿದಂತಹ ಸ್ನ್ಯಾಕ್ಸ್ ಎಲ್ಲ ಖಾಲಿಯಾಗಿದೆ. ಏನಾದ್ರೂ ಸ್ನ್ಯಾಕ್ಸ್ ಅನ್ನ ಮಾಡೋಣ ಅಂತ ಅಂದ್ಕೊಂಡೆ, ನಾಳೆ ನೋಡೋಣ. ಶೇಂಗಾ ಚಿಕ್ಕಿ ಒಂದ್ ಹಾಗೆ ಇದೆ, ನನ್ಗೆ ಹಲ್ಲೆಲ್ಲ ಹೋಗಿದೆ, ಹಾಗಾಗಿ ಶೇಂಗಾ ಚಿಕ್ಕಿ ತಿನ್ನೋದಕ್ಕಾಗ್ಲಿಲ್ಲ. ಅಂದ್ರೆ ಒಂದ್ ಹಲ್ ಹೋಗಿದೆ, ಏನಾದ್ರೂ ತಿಂದ್ರೆ ಅಲ್ಲೇ ಹೋಗಿ ಕುತ್ಕೊಳತ್ತೆ, ತುಂಬಾ ಗಟ್ಟಿ ವಸ್ತು. ನಾಳೆ ಏನಾದ್ರೂ ಸ್ನ್ಯಾಕ್ಸ್ ರೆಸಿಪಿನ ಶೂಟ್ ಮಾಡ್ತೀನಿ. ಇವತ್ತು ಸಾಧ್ಯವಿಲ್ಲ, ನಿದ್ರೆ ಬರ್ತಾ ಇದೆ. ಕಡ್ಲೆ ಹಿಟ್ ಖಾಲಿ ಆಗಿದೆ ರೀ, ಮಿಕ್ಸರ್ ಮಾಡೋಣ ಅಂತಿದ್ದೆ ರೀ. ಕಡ್ಲೆ ಇವಾಗ ಇವಾಗ ಬೇಡ, ನಿದ್ರೆ ಬರ್ತಾ ಇದೆ ರೀ. ಹೇಳ್ತೇನೆಲ್ಲ ಬೇಕು. ಏನಾದ್ರೂ ಸ್ನ್ಯಾಕ್ಸ್ ಮಾಡಿದ್ರೆ ಒಂದು 3-4 ದಿನ ಇಟ್ಟು ತಿನ್ನುವಷ್ಟು ಮಾಡ್ತೀನಿ, ಅದಕ್ಕೂ ಜಾಸ್ತಿ ಕ್ವಾಂಟಿಟಿ ಮಾಡೋದಿಲ್ಲ. ನಾನು ಮಾಡಿದ್ದೆಲ್ಲ ಸ್ನ್ಯಾಕ್ಸ್ ಮುಗ್ದು ಹೋಗಿದೆ ಇವಾಗ, ಇನ್ನ ಏನಾದ್ರೂ ಮಾಡ್ಬೇಕಂತ ಅನಿಸ್ತಾ ಇದೆ ಸ್ನ್ಯಾಕ್ಸ್, ನೋಡೋಣ. ಮಾಡಿದಾಗ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಾಳೆ ನಾಳೆ ಬೆಳಿಗ್ಗೆ ಹೊರಗಡೆ ಹೋಗ್ಲಿಕ್ಕಿದೆ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಒಂದ್ ವಿಡಿಯೋ ಹೋಗಿದೆ, ವಿಡಿಯೋ ಹೋಗ್ತಾ ಇದ್ದ ಆಗ್ಲೇ ಕಾಮೆಂಟ್ಸ್ ಗೆಲ್ಲ ರಿಪ್ಲೈ ಹಾಕಿದ್ದು ಕೂಡ ಆಗಿದೆ. ವ್ಲಾಗ್ ಅನ್ನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ರೀ, ಗುಡ್ ನೈಟ್. ಗುಡ್ ನೈಟ್. ಹಾಯ್ ಮಾಡು, ಪಕ್ಕಡಿ ಪಕ್ಕಡಿ ಹಾಯ್ ಮಾಡಿ. ನಿಂಗ ಇವತ್ತು ಹೆಂಗ ತಲೆ ನೋವು ಬಂತು? ಹೆಂಗ ಹಂಗಾಯ್ತು? ಯಾರು ಇಲ್ಲ ಅಲ್ಲಿ, ಬೀದಿ ಲೈಟ್ ಹಾಕ್ಲಿಲ್ಲ ಇವತ್ತೆ, ಹಂಗ ಕಪ್ ಕಪ್ಪ. ಹಾ, ಬೀದಿ ಲೈಟ್ ಹಾಕ್. ನಾನು ಫೋಟೋ ಎಲ್ಲ ತೆಕ್ಕಂಡ್ರು, ಹಂಗೆ ಸಣ್ಣ ಪಾಪಗೆಲ್ಲ ಕಳಿಸ್ರು ಫೋಟೋನ. ರಾತ್ರಿ ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಗಂಟೆ ಸುಮಾರು 10:50 ಆಗ್ತಾ ಇದೆ, 11 ಗಂಟೆಗೆ 10 ನಿಮಿಷ ಇದೆ. ನಾನು ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ, ಊಟ ಮುಗಿಸ್ಕೊಂಡು ವಿಡಿಯೋಗೆ ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಇವ್ರು ಊಟಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು, ಅದ್ರಲ್ಲಿ ಬೇರೆ ಅಮ್ಮ ಕಾಲ್ ಮಾಡಿದ್ರು, ಹಾಗಾಗಿ ನನಗೆ ಸ್ವಲ್ಪ ಲೇಟ್ ಆಯ್ತು. ಅಮ್ಮನ ಜೊತೆ ಅತ್ತಿಗೆ ಜೊತೆ ಎಲ್ಲ ಮಾತಾಡಿದ್ದಾಯ್ತು. ಬೆಳಿಗ್ಗೆ ಕಾಲ್ ಮಾಡಿದಾಗ ಅಮ್ಮ ಇರ್ಲಿಲ್ಲ, ಹಾಗಾಗಿ ಅಮ್ಮನೆ ಕಾಲ್ ಮಾಡಿದ್ರು ರಾತ್ರಿ. ಅತ್ತಿಗೆ ಜೊತೆ ಅಮ್ಮನ ಜೊತೆ ಮಾತಾಡ್ಕೊಂಡು ಊಟ ಮುಗಿಸಿ ಕಿಚನ್ ಕ್ಲೀನ್ ಮಾಡಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಷ್ಟರಲ್ಲಿ 11 ಗಂಟೆಗೆ 10 ನಿಮಿಷ ಇದೆ. ಈ ವ್ಲಾಗ್ ಅನ್ನ ನಾನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ದಿನ ಏನೋ ಒಂದ್ ರೀತಿ ಲೇಜಿನೆಸ್ ಅಂತ ಫೀಲ್ ಆಗ್ತಾ ಇತ್ತು ನನ್ಗೆ. ವಿಡಿಯೋ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಇವತ್ತು, ಒಂದು ರೆಸಿಪಿನ ಸಾಮಗ್ರಿಗಳಿಲ್ಲ ಅಂತ ಸುಮ್ನೆ ಅದೇ ಹೇಳಿದಿದ್ರೆ ತಂದ್ಕೊಡ್ತಾ ಇದ್ರು ನಮ್ಮನೆಯವರು, ನಾನೇ ಹೇಳಿಲ್ಲ ಅಲ್ವಾ ರೀ. ಕಳ್ ಬಿದ್ದೆ ಇವತ್ತು, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗೋದಕ್ಕೆ ಕಳ್ ಬೀಳ್ತಾರಲ್ವಾ, ನಾನು ಹಾಗೇನೆ. ಏನಾದ್ರೂ ಕೆಲ್ಸ ಇದ್ರೆ ಟೈಮ್ ಪಾಸ್ ಆಗತ್ತೆ. ಇವತ್ತಿನ ದಿನ ತುಂಬಾ ಬೇಜಾರಂತ ಅನಿಸ್ತಾ ಇತ್ತು ಸಂಜೆ ನಂತರ. ಆಮೇಲೆ ಸಾನು ಪಪ್ಪು ಬರೋದು ಹೋಗೋದು ಮಾಡ್ತಾ ಇದ್ದ,
ಆಮೇಲೆ ಟೈಮ್ ಪಾಸ್ ಆಗಿದ್ ಗೊತ್ತಾಗ್ಲಿಲ್ಲ. ಇವತ್ ಕಳ್ ಬಿದ್ದಿದೀನಿ ವಿಡಿಯೋ ಮಾಡೋದಕ್ಕೆ. ಇವತ್ತೊಂದು ವಿಡಿಯೋ ಶೂಟ್ ಮಾಡಿದ್ರೆ ನಾನು ಇವತ್ತೊಂದು ವ್ಲಾಗು ಸ್ಟಾಕ್ ಇರ್ತಾ ಇತ್ತು ನನ್ಗೆ. ಪ್ರತಿನಿತ್ಯ ವಿಡಿಯೋನ ಹಾಕುವಾಗ ಒಂದು ವಿಡಿಯೋನಾದ್ರೂ ಸ್ಟಾಕ್ ಇರಬೇಕಾಗತ್ತೆ, ಇಲ್ಲಾಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅವತ್ತಿನ ದಿನ ವಿಡಿಯೋ ಮಾಡಿ ವಿಡಿಯೋ ಎಂಡ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ಇರ್ಲಿ, ಪರವಾಗಿಲ್ಲ ಅಲ್ವಾ. ಇವಾಗ ಹೋಗಿ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್ ನೋಡ್ಬೇಕು ನಾನು. ರಾತ್ರಿ ಮಲ್ಗೋ ಟೈಮ್ ನಲ್ಲಿ ಒಮ್ಮೆ ಇನ್ಸ್ಟಾಗ್ರಾಮ್ ನೋಡ್ತೀನಿ. ಒಂದಿಷ್ಟು ಮೆಸೇಜಸ್ ಬಂದಿರತ್ತೆ, ತುಂಬಾ ಜನ ಮೆಸೇಜಸ್ ಹಾಕಿರ್ತಾರೆ. ಬಹಳ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ ಗಳಿಗೆಲ್ಲ ಆನ್ಸರ್ ಮಾಡ್ತೀನಿ. ಆನ್ಸರ್ ಮಾಡೋದಕ್ಕೆ ಕೂತ್ರೆ ಒಬ್ಬೊಬ್ರು ಎಷ್ಟೊತ್ತಾದ್ರೂ ಬಿಡೋದೇ ಇಲ್ಲ ಅಂದ್ರೆ ಮೆಸೇಜ್ ಹಾಕ್ತಾನೆ ಇರ್ತಾರೆ. ವಿದ್ಯಾ ಕೆ ವ್ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐಡಿ, ಮತ್ತೆ ಯಾರಾದ್ರೂ ಹೊಸಬ್ರು ಇದ್ರೆ ಕೇಳ್ಬಹುದು. ಹಾಗಾಗಿ ಒಮ್ಮೆ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ ಮಾಡೋದಕ್ಕೆ ಬೇಜಾರ ಅಂತಂದ್ರೆ ವಾಯ್ಸ್ ಮೆಸೇಜ್ ಕೂಡ ಹಾಕಬಹುದು. ನಾನು ಯಾವಾಗ ಫ್ರೀ ಇರ್ತೀನಿ ನೋಡಿ, ನೋಡ್ಬಿಟ್ಟು ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟೇನೆ, ನಿಮ್ಗೂ ಒಂದ್ ಇದಿರತ್ತಲ್ವಾ ಅಂದ್ರೆ ಇವ್ರ ಜೊತೆ ಸ್ವಲ್ಪ ಟಚ್ ಅಲ್ಲಿ ಇರ್ಬೇಕು ಅಂತ. ಹಾಗಾಗಿ ನಾವು ಇನ್ಸ್ಟಾಗ್ರಾಮ್ ಅನ್ನ ಕ್ರಿಯೇಟ್ ಮಾಡಿದ್ದು. ಮುಂಚೆ ಇನ್ಸ್ಟಾಗ್ರಾಮು ವಾಟ್ಸಾಪು ಏನು ಕೂಡ ಇರ್ಲಿಲ್ಲ ನನ್ನ ಹತ್ರ. ವಾಟ್ಸಾಪ್ ಅಂದ್ರೆ ರೀಸೆಂಟ್ ಆಗಿ ನಾನು ಇದ್ ಮಾಡ್ಕೊಂಡಿದ್ದಲ್ವಾ, ಜಾಸ್ತಿ ದಿನ ಆಗ್ಲಿಲ್ಲ. ಯಾಕೆ ವಾಟ್ಸಾಪ್ ಯೂಸ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ, ಒಮ್ಮೆ ನ್ಯೂಸ್ ಅಲ್ಲೆಲ್ಲ ನಾನು ನೋಡಿದ್ದೆ, ನೀವ್ ಎಷ್ಟು ಜನ ನೋಡಿದೀರಿ ಬಿಟ್ಟಿದ್ದೀರಿ ಗೊತ್ತಿಲ್ಲ, ಹ್ಯಾಕ್ ಮಾಡ್ತಾರೆ ಅಂತ ಒಮ್ಮೆ ಇದಿತ್ತು ನನ್ಗೆ. ನನ್ನ ಯೂಟ್ಯೂಬಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ನಾನು ವಾಟ್ಸಾಪ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ಲಿಲ್ಲ. ನಾಳೆ ಸಿಗ್ತೀನಿ ಸ್ನೇಹಿತರೆ, ಬೆಳಿಗ್ಗೆ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ನಿದ್ದೆ ಕಣ್ಣಿಗೆ ಹತ್ತಿದೆ, ಹಾಗೇನೆ ಇನ್ಸ್ಟಾಗ್ರಾಮ್ ಒಮ್ಮೆ ನೋಡ್ಕೊಂಡು ನಿದ್ದೆ ಮಾಡ್ತೀನಿ. ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ. ಇವತ್ತು ಬುಧವಾರ, ಗಂಟೆ ಸುಮಾರು 10:30 ಆಗ್ತಾ ಇದೆ. ಹೊರಗಡೆ ಹೊರಟಿದೀನಿ, ಹೋಗಿದ ಕೆಲ್ಸ ಆದ್ರೆ ಹೇಳ್ತೀನಿ, ಆಗ್ಲಿಲ್ಲ ಅಂತಂದ್ರು ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಹೊರಡೋಣ. ಡೌಟ್ ಇದೆ, ಏನಾಗತ್ತೋ ಅಂತ ಗೊತ್ತಿಲ್ಲ. ಆಗಿದ್ ಎಡವಟ್ಟನ್ನ ಬಂದಿದ ನಂತರ ಹೇಳ್ತೀನಿ. ತಿಂಡಿ ಎಲ್ಲ ಮುಗಿಸಿ ಹೊರಟಿದೀನಿ. ಏನು ಕೂಡ ಕೆಲ್ಸ ಆಗ್ಲಿಲ್ಲ ಇವತ್ತು, ಬಟ್ಟೆ ಕೆಲ್ಸ ಆಗಿದ್ದಷ್ಟೇ, ಮನೆ ಕೆಲ್ಸ ಏನು ಆಗ್ಲಿಲ್ಲ. ಗ್ರಾಸರೀಸ್ ಮಧ್ಯಾಹ್ನ ಹತ್ರ ಚೀಟಿ ಮಾಡಿಟ್ಟಿದ್ದೆ, ಇವಾಗ ಹೋದ್ರೆ ಲೇಟ್ ಆಗ್ತದಲ್ಲ. ಎಲ್ಲಾದ್ರೂ ಹೊರಡುವಾಗ, ನಾವು ಹೊರಗಡೆ ಹೋಗುವಾಗ ಒಂದೇ ಬೆಳಿಗ್ಗೆ ಹೋಗ್ಬೇಕು ಇಲ್ಲ ಮಧ್ಯಾಹ್ನ ಹೋಗ್ಬೇಕು. ಪಾಪು ಮಧ್ಯಾಹ್ನ ಹೊತ್ತು ಊಟಕ್ಕೆ ಬರ್ತಾನಲ್ವಾ, ಅವ್ನ್ ಬರುವಷ್ಟ್ರಲ್ಲಿ ಬಂದಿರ್ಬೇಕು, ಇಲ್ಲಾಂತಂದ್ರೆ ಅವ್ನ್ ಸ್ಕೂಲಿಗೆ ಹೋದ್ಮೇಲೆ ಆದ್ರೂ ಬಂದಿರ್ಬೇಕಲ್ಲ ರೀ. ಬಾಯ್ ಸ್ನೇಹಿತರೆ, ಟವೆಲ್ ರೀ, ಆಯ್ತು, ಹ್ಯಾಂಡ್ ಕರ್ಚಿಪ್ ಹಾಗೆ ಕವರ್ ಇವತ್ತಷ್ಟೇ. ಅರ್ಜೆಂಟ್ ಅಲ್ಲಿ ಹೊರಗಡೆ ಹೊರಟಿದೀವಿ. ನಮ್ಮನೆಯವ್ರು ಹೇಳಿದ್ದಾರೆ 15-20 ನಿಮಿಷದ ಒಳಗಡೆ ನೀನು ಹೋಗಿದ ಕೆಲ್ಸ ಮುಗಿಸ್ಕೊಂಡ್ ಬರ್ಬೇಕಂತ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ರು ಮಧ್ಯಾಹ್ನ ಹೋದ್ರೆ ಆಯ್ತು ಅಂತ. ನಾನ್ ಹೇಳ್ದೆ ಬೇಡ ರೀ, ಬೆಳಿಗ್ಗೆ ಟೈಮ್ ಹೋಗಿ ಬಂದ್ ಬಿಡೋಣ ಅಂತ. ಇವ್ರು ಹೇಳ್ತಾ ಇದ್ರು ಬೆಳಿಗ್ಗೆನೆ ನಿಂದೊಂದ್ ಕಿರಿಕಿರಿ, ಯಾವಾಗ್ಲೂ ಹೀಗೇನೆ ಅಂತ ಬೈತಾ ಇದ್ರು ನನ್ಗೆ ಇವತ್ತಿನ ದಿನ. ನಾನ್ ಬಂದಿದ್ದ ಎಲ್ಲಿಗೆ ಅಂದ್ರೆ ರೂಪಾ ಸಂಗಮ್ ಶಾಪಿಗೆ. ಯಾಕೆ ಬಂದಿದೆ ಅಂತ ಹೇಳ್ತೀನಿ ಸ್ನೇಹಿತರೆ, ಮನೆಗೆ ಹೋಗಿದ ನಂತರ. ಹಾಗೆ ಇಲ್ಲಿ ಒಂದು ಸೀರೆನ ಎಕ್ಸ್ಚೇಂಜ್ಗೆ ಅಂತ ಬಂದಿದ್ದಾಗಿತ್ತು, ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡು ನಾನು ತಂದಿದ್ದೀನಿ. ಮನೆಗೆ ಹೋಗಿದ ನಂತರ ಕಾಣಿಸ್ತೀನಿ. ಹೋಗಿದ ತಕ್ಷಣನೇ ಅವರು ಒಂದು 4-5 ಸೀರೆ ತೋರಿಸಿದ್ರು, ಅದರಲ್ಲಿ ಒಂದನ್ನು ತಗೊಂಡು ಬಂದಿದ್ದಾಯಿತು. ಹಾಗೆ ಅಲ್ಲಿಂದ ನಾನು ಬಳೆ ಅಂಗಡಿಗೆ ಹೋಗಿದ್ದೆ, ನನಗೆ ಬಿಂದಿ ಎಲ್ಲ ಬೇಕಂತ. ಬಿಂದಿ ಎಲ್ಲ ತಗೊಂಡು ಕೆಳಗಡೆ ಹೈಗೆ ಮತ್ತೆ ಅಕ್ಕಂಗೆ ಸೀರೆನ ತೋರಿಸ್ಬಿಟ್ಟು ಮೇಲ್ಗಡೆ ಬರ್ತಾ ಇದ್ದೀನಿ. ಯಾವಾಗ್ಲೂ ಸಾಮಾನ್ಯವಾಗಿ ಏನೇ ಒಂದು ಹೊಸ ಬಟ್ಟೆ ತಗೊಂಡ್ರು ನಾನು ತೋರಿಸ್ತೀನಿ ಅತ್ತೆಗೆ. ಇವಾಗ ತಾನೇ ಹೊರಗಡೆ ಹೋಗ್ಬಿಟ್ಟು ಬಂದ್ ನಿಂತಿದ್ದೀನಿ. ನಾನು ಸೀರೆ ಎಕ್ಸ್ಚೇಂಜ್ಗೆ ಅಂತ ಹೋಗಿದ್ದೆ ಸ್ನೇಹಿತರೆ. ನನ್ನ ತಮ್ಮ ನನ್ಗೆ ಗಿಫ್ಟ್ ಮಾಡಿದ್ನಲ್ವಾ ರಕ್ಷಾಬಂಧನಕ್ಕೆ, ನಾನು ಅದನ್ನ ಸರಿಯಾಗಿ ಓಪನ್ ಮಾಡಿ ನೋಡೇ ಇಲ್ಲ. ನಿನ್ನೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಬೇಕಂತ ಹೇಳ್ಬಿಟ್ಟು ಓಪನ್ ಮಾಡಿದ್ರೆ ಸೀರೆ ಸರ್ಗು ತುಂಬಾ ಚಿಕ್ಕದು, ಅಂದ್ರೆ ಒಂದ್ ಇಷ್ಟು ಮಾತ್ರ ಸರ್ಗಿದೆ. ನಾನು ವಿಡಿಯೋನಲ್ಲಿ ತೋರಿಸಿದ್ದೆ, ಆದ್ರೂ ಕೂಡ ನಾನು ಸರಿಯಾಗಿ ಅಬ್ಸರ್ವ್ ಮಾಡ್ಲಿಲ್ಲ, ಅಂದ್ರೆ ಸೀರೆನ ನಾನು ಫುಲ್ ಬಿಡಿಸಿ ಇರ್ಲಿಲ್ಲ, ನನ್ಗೆ ಗೊತ್ತಾಗೇ ಇಲ್ಲ. ನಿನ್ನೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಕ್ಕೆ ಅಂತ ನೋಡಿದಾಗ ಸರ್ಗೆ ಇಲ್ಲ ಸೀರೆಗೆ, ಸ್ವಲ್ಪ ಇತ್ತು. ಹಾಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದೆ. ಕೊಡೋದಿಲ್ಲ ಅಂತ ಮೊದ್ಲಿಗೆ ಹೇಳಿದ್ರು, ನಂತರ ಎಕ್ಸ್ಚೇಂಜ್ ಮಾಡಿ ಕೊಟ್ರು. ನಮ್ಗೆ ಬಹಳ ಪರಿಚಯ ಇದ್ದವ್ರು, ನಮ್ ಮನೆಯವರಿಗೆ ತುಂಬಾ ಪರಿಚಯ ಇದ್ದವ್ರು, ಹಾಗಾಗಿ ಎಕ್ಸ್ಚೇಂಜ್ ಮಾಡಿ ಕೊಟ್ರು. ರೂಪಾ ಸಂಗಮ್ ಶಾಪಿನ ಓನರು ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಬಂದೆ.
ಎಕ್ಸ್ಚೇಂಜ್ ಮಾಡಿಕೊಟ್ರಲ್ವಾ, ಖುಷಿ ಆಯ್ತು. ಸೀರೆ ಬಂದ್ಬಿಟ್ಟು ಈ ತರ ಇದೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದೆ. ಇದ್ರ ಮೇಲೆ 150 ಕೊಡಿ ಅಂತ ಹೇಳಿದ್ರು. ತುಂಬಾ ದಿನಗಳು ಬಿಟ್ಕೊಂಡು ನಾನು ಎಕ್ಸ್ಚೇಂಜ್ ಹೋಗಿದ್ದಲ್ವಾ, ಹಾಗಾಗಿ ಒಂದು 5-6 ಸೀರೆ ತೆಗ್ದು ಹಾಕಿದ್ರು. ಇದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಮತ್ತೆ ನಾನು ಕೂಡ ಒತ್ತಾಯ ಮಾಡ್ಲಿಲ್ಲ, ತೋರ್ಸ್ರಿ ತೋರ್ಸ್ರಿ ಅಂತೆಲ್ಲಾನು. ಅವ್ರು ತೋರ್ಸಿದ್ರಲ್ಲೇ ಒಂದ್ ಸೀರೆನ ಆರಿಸ್ಕೊಂಡ್ ಬಂದೆ. ಯಾಕೆಂತಂದ್ರೆ ತುಂಬಾ ದಿನ ಬಿಟ್ಕೊಂಡು ಹೋಗಿದ್ದಲ್ವಾ, ತುಂಬಾ ದಿನ ಅಲ್ಲ, ತುಂಬಾ ತಿಂಗಳನ್ನ ಬಿಟ್ಕೊಂಡು ಹೋಗಿದ್ದು. ಮತ್ತೆ ಅದ್ ಕೊಡಿ ಇದ್ ಕೊಡಿ, ಆ ಸೀರೆ ತೋರ್ಸಿ ಸೀರೆ ತೋರ್ಸಿ ಅನ್ನೋದು ಸರಿ ಹೋಗೋದಿಲ್ಲ. ಹಾಗಾಗಿ ನಮ್ ಚಿಕ್ಕಮ್ಮ ಯಾವಾಗ್ಲೂ ಅಲ್ಲೇನೆ ತಗೊಳ್ಳೋದು, ರೂಪಾ ಸಂಗಮ್ ಶಾಪ್ ಅಲ್ಲೇನೆ ಶಾಪಿಂಗ್ ಮಾಡೋದು. ನಮ್ಗೆ ತುಂಬಾ ಪರಿಚಯದವರು, ನಾನೇನ್ ಸೀರೆ ಎಲ್ಲ ಶಾಪಿಂಗ್ ಮಾಡ್ತಾ ಇರೋದಿಲ್ಲ ಅಲ್ವಾ. ನನ್ ತಮ್ಮ ರಕ್ಷಾಬಂಧನಕ್ಕೆ ಸೀರೆ ಗಿಫ್ಟ್ ಮಾಡಿದ್ರಲ್ವಾ, ಅದನ್ನ ಕೊಟ್ಬಿಟ್ಟು ನಾನು ಈ ಸೀರೆ ತಂದೆ. ನಿನ್ನೆ ನಾನು ಅಕ್ಕ ನೋಡಿ ಶಾಕ್ ಆಗೋದ್ವಿ, ಈ ಸೀರೆ ಹಾಕೊಂಡು ಹೋದ್ರೆ ಕೇಳೋದಿಲ್ವಾ ಎಲ್ರು ಸೆರ್ಗೆಲಿ ಅಂತ ಹೇಳ್ಬಿಟ್ಟು ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡ್ ತಂದೆ. ಚೆನ್ನಾಗಿದೆ ಅಲ್ವಾ ಸೀರೆ. ಇದ್ರಲ್ಲಿ ಮತ್ತೆ ಅವ್ರು ಕಲರ್ ಎಲ್ಲ ತೋರ್ಸಿಲ್ಲ, ಎಲ್ಲ ಒಂದೊಂದ್ ಸೀರೆ ತೆಗ್ದು ಹಾಕಿದ್ರು ಅಂದ್ರೆ ಒಂದೊಂದ್ ರೀತಿದು. ಅದ್ರಲ್ಲಿ ನನ್ಗೆ ಇದೇ ಚಂದ ಇದೆ ಅಂತ ಅನ್ಸ್ತು. ಅದು ತುಂಬಾ ಹೆವಿ ಇತ್ತು ನನ್ ತಮ್ಮ ಗಿಫ್ಟ್ ಮಾಡಿದ್ದು, ಇದು ಅಷ್ಟೇನ್ ಹೆವಿ ಇಲ್ಲ, ಲೈಟ್ ವೇಟ್ ಇದೆ. ಈ ಸೀರೆಗೆ ಸೆರ್ಗು ಮತ್ತೆ ಬ್ಲೌಸ್ ಪೀಸ್ ಎರಡು ಕೂಡ ಬ್ಲೂ ಕಲರ್ ಬಂದಿದೆ. ಚೆನ್ನಾಗಿದೆ ಸೀರೆ, ಇಷ್ಟ ಆಯ್ತು ನನ್ಗೆ. ಯಾವಾಗ್ಲೂ ಸೀರೆ ಎಲ್ಲ ಖರೀದಿ ಮಾಡ್ಕೊಂಡ್ ಮನೆಗೆ ಬರ್ತೀವಿ ಅಲ್ವಾ, ಅಥವಾ ಅಲ್ಲೇನೆ ನಾವು ಸೀರೆನ ಖರೀದಿ ಮಾಡ್ತೀವಿ ಅಲ್ವಾ, ಅವಾಗ ಬ್ಲೌಸ್ ಪೀಸ್ ಹೇಗಿದೆ ಸೀರೆ ಸೆರ್ಗ್ ಹೇಗಿದೆ ಅಂತ ನೋಡ್ಬಿಟ್ಟು ಖರೀದಿ ಮಾಡ್ಬೇಕು. ಈ ರೀತಿ ಆಗತ್ತೆ ಸ್ನೇಹಿತರೆ, ಅಂದ್ರೆ ಗೊತ್ತಾಗೋದಿಲ್ಲ, ನಾವ್ ಎಷ್ಟೇ ಹುಷಾರಿದ್ರು ನೋಡಿ ತಗೊಳ್ಬೇಕಂತ ಹೋದ್ರು ಕೆಲವೊಮ್ಮೆ ಈ ರೀತಿ ಎಲ್ಲ ಆಗತ್ತೆ. ಲಾಸ್ಟ್ ಟೈಮ್ ಒಮ್ಮೆ ಹನುಮಾನ್ ಸಿಲ್ಕ್ಸ್ ಅಲ್ಲಿ ನನ್ಗೆ ಹೀಗೆ ಆಗಿತ್ತು. ಒಂದು 2 ಇಯರ್ಸ್ ಬ್ಯಾಕ್ ನಾನು 2 ಸೀರೆ ತಂದಿದ್ದೆ, ಆಮೇಲೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಿದ್ರು. ಆ ಸೀರೆಗೆ ಸೆರ್ಗೆ ಇರ್ಲಿಲ್ಲ. ಈ ತರ ಬೆಳಿಗ್ಗೆ ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದಿದ್ದಾಯ್ತು, ತುಂಬಾ ಒಳ್ಳೆಯವರು, ಹಾಗಾಗಿ ಕೊಟ್ರು. ಇಲ್ಲಾಂತಂದ್ರೆ ಕೊಡೋದಿಲ್ಲ ಕೆಲವೊಬ್ರು ಎಕ್ಸ್ಚೇಂಜ್ ಮಾಡ್ಬಿಟ್ಟು, ಹಾಗೇನೆ ಬೆಳಿಗ್ಗೆ ಎಲ್ಲ ಹೋದ್ರೆ ಕೊಡೋದೇ ಇಲ್ಲ. ಹಾಗೆ ಅಲ್ಲಿಂದ ಬಳೆ ಅಂಗಡಿಗೆ ಹೋಗಿದ್ದೆ, ಟಿಕ್ಲಿ ಪ್ಯಾಕೆಟ್ ರಬ್ಬರ್ ಬ್ಯಾಂಡ್ ಎಲ್ಲ ಬೇಕಾಗಿತ್ತು, ತಗೊಂಡ್ ಬಂದೆ. ಮೊದಲಿಗೆ ನಾನು ಇವಾಗ ಕಿಚನ್ ಹೋಗ್ತೀನಿ, ಒಂದಿಷ್ಟು ಪಾತ್ರೆ ಇದೆ ಪಾತ್ರೆ ತೊಳೆದು ಊಟಕ್ಕೆ ರೆಡಿ ಮಾಡ್ಕೊಳ್ತೀನಿ, ಆಮೇಲೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ. ಸೀರೆನ ನಾನು ಫುಲ್ ಓಪನ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಂದ್ ರೀತಿ ಪಿಂಕು ಕೂಡ ಅಲ್ಲ, ಮೆರೂನ್ ಕೂಡ ಅಲ್ಲ ಸ್ನೇಹಿತರೆ. ನನ್ಗೆ ಈ ಕಲರ್ ಅನ್ನ ಗುರುತು ಹಿಡಿಯೋದೇ ಕಷ್ಟ ಅಂತ ಅನಿಸ್ತಾ ಇದೆ. ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ, ಹಾಗೇನೆ ಬ್ಲೂ ಕಲರ್ ಪಲ್ಲು ಬಂದಿದೆ, ಅದ್ರ ಜೊತೆ ಬ್ಲೂ ಕಲರ್ ಬ್ಲೌಸ್ ಪೀಸ್ ಕೂಡ ಬಂದಿದೆ. ಇವಾಗ ನಾನು ತೋರಿಸ್ತಾ ಇರೋದು ಇದು ಬ್ಲೌಸ್ ಪೀಸ್, ಸಾರಿ ಸರ್ಗ್ ಇದು ನಾನು ಇವಾಗ ತೋರಿಸಿದ್ದು. ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು. ಸೀರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ. ನನಗಂತೂ ತುಂಬಾನೇ ಲೈಕ್ ಆಯಿತು, ಲೈಟ್ ವೇಟ್ ಇದೆ, ತುಂಬಾ ಹೆವಿ ಇಲ್ಲ ಸೀರೆ. ನಾನು ಸಾಮಾನ್ಯವಾಗಿ ಲೈಟ್ ವೇಟಿನ ಸೀರೆನೇ ಇಷ್ಟಪಡೋದು, ತುಂಬಾ ಹೆವಿ ಸೀರೆ ಎಲ್ಲ ಹಾಕೊಂಡು ಹೋಗೋದಕ್ಕಾಗೋದಿಲ್ಲ. ತುಂಬಾ ಚೆನ್ನಾಗಿದೆ ಸೀರೆ, ಕ್ವಾಲಿಟಿ ಕೂಡ ನನಗೆ ತುಂಬಾನೇ ಇಷ್ಟ ಆಯಿತು. ನೀವು ಕೂಡ ಕಾಮೆಂಟ್ ಮಾಡಿ ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿಬಿಟ್ಟು. ಊಟ ಮಾಡ್ ಬಂದಿದೆ ರಾತ್ರಿ ಊಟ ಮುಗಿಸಿ ಕುತ್ಕೊಂಡಿದ್ದೀನಿ, ಗಂಟೆ ಸುಮಾರು 10 ಇದೆ. ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. 2 ದಿನದ ವ್ಲಾಗ್ ಸ್ನೇಹಿತರೆ, 2 ಡೇಸ್ ಸಿಕ್ಕಾಪಟ್ಟೆ ಆಳ್ಚಿ ಆಗಿದ್ದೆ ನಾನು. ನಾಳೆಯಿಂದ ಸರಿ ಹೋಗ್ಬೇಕು, ಇಲ್ಲಾಂತಂದ್ರೆ ಡೈಲಿ ವ್ಲಾಗ್ ಅನ್ನ ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ. ನಿನ್ನೆ ಇವತ್ತು ತುಂಬಾ ಆರಾಮಾಗಿ ಕಳೆದಿದ್ದೀನಿ. ಇವತ್ತು ಅಕ್ಕನಪ್ಪ ಬಂದಿದ್ರು ಜಾತ್ರೆ ಕರೆಯೋದಕ್ಕೆ, ಮಧ್ಯಾಹ್ನ ಎಲ್ಲ ತುಂಬಾ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ, ಏನು ಕೂಡ ವಿಡಿಯೋ ಶೂಟ್ ಮಾಡೋದಕ್ಕಾಗ್ಲಿಲ್ಲ ನನ್ಗೆ. ಯಾರಾದ್ರೂ ಮನೆಗೆ ಬಂದಾಗ ಕೆಲ್ಸ ಎಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು. ನನ್ಗೆ ಮಾತಾಡೋದಂತಂದ್ರೆ ತುಂಬಾ ಇಷ್ಟ, ನಮ್ಮನೆಯವ್ರು ಬೈತಾರೆ ಯಾವಾಗ್ಲೂ ಸ್ಟೋರಿ ಸ್ಟೋರಿ ಹೇಳೋದು ಕೇಳೋದು ಅಂತಂದ್ರೆಲ್ಲ ನನ್ಗೆ ತುಂಬಾ ಇಷ್ಟ.
ತುಂಬಾ ಹೊತ್ತು ಇವತ್ತು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ತುಂಬಾ ದಿನಗಳ ನಂತರ ಬಂದಿದ್ರು, ಜಾತ್ರೆ ಕರೆಯೋದಕ್ ಬಂದಿದ್ರು ಅಕ್ಕನಪ್ಪ. ಜಾತ್ರೆ ಶುಕ್ರವಾರ ಜಾತ್ರೆ. ತುಂಬಾ ಜನ ಹೇಳ್ತಾ ಇದ್ರು ಅಣ್ಣ ಇತ್ತೀಚೆಗೆ ಕ್ಯಾಮ್ರಾ ಮುಂದೆ ಕಾಣಿಸೋದೇ ಇಲ್ಲ, ಯಾವಾಗ್ಲೂ ಕ್ಯಾಮ್ರಾ ಹಿಂದೆನೆ ಇರ್ತಾರೆ ಅಂತ ಹೇಳ್ಬಿಟ್ಟು, ಯಾಕೆ ಇತ್ತೀಚೆಗೆ ವ್ಲಾಗ್ ಅಲ್ಲಿ ಬರೋದಿಲ್ಲ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು. ಪರ್ದೆಕ್ಕೆ ಪೀಚೆ ಅಷ್ಟೇ, ಅವಶ್ಯಕತೆ ಮಾತ್ರ ಬರೋದು. ನೀವು ಕೇಳ್ತೀರಿ ಅಲ್ವಾ ಯಾಕೆ ಬರೋದಿಲ್ಲ ಅಂತ, ಇಂತ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜಾತ್ರೆಗೆ ಹೋಗ್ಬೇಕಲ್ಲ ದುಡ್ಡು, ಜಾತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಲಾಭ ನಿಮ್ಗೆನೆ, ಕರ್ಕೊಂಡು ಹೋದ್ರೆ ಲಾಸ್ ನಿಮ್ಗೆನೆ. ಏನ್ ಮಾಡ್ತೀರಿ ಡಿಸೈಡ್? ಜಾತ್ರೆಗೆ ಹೋಗಿ ಲಾಸ್ ಆಗೋದ್ಕಿಂತ ಜಾತ್ರೆ ಕರ್ಕೊಂಡು ಹೋಗ್ಲಿಲ್ಲ, ನಾ ಹೋಗ್ತಿದ್ದೆ ಅದು ಸಿಕ್ಕಾಪಟ್ಟಿ ಹಾರಿಬಲ್ ಇರ್ತದೆ. ಅದಕ್ಕಿಂತ ಆ ಲಾಸ್ ಆಗೋದೇ ಬೆಸ್ಟ್ ಅನ್ಸ್ತದೆ. ಹಂಗಾದ್ರೆ ನಾನು ಇಷ್ಟು ದಿನ ನಿಮ್ಗೆ ಟಾರ್ಚರ್ ಕೊಟ್ಟಿದ್ದೆ ಅಂತ? ಇಲ್ಲ, ಇಷ್ಟು ದಿನ ಕೊಡ್ಲಿಲ್ಲ, ಜಾತ್ರೆ ಆಗ್ಲಿಲ್ಲ. ನನ್ ಮನ್ಸು ಹೇಗೆ ಗೊತ್ತಾ ಸ್ನೇಹಿತರೆ, ನಾನು ಏನಾದ್ರೂ ಒಂದ್ ವಸ್ತು ತಗೊಂಡ್ ಬಂದ್ರು ಅದು ಸರಿ ಇಲ್ಲ ಅಂತ ಆಗ್ಲಿ, ಅಥವಾ ನಾನು ಯಾರಿಗಾದ್ರೂ ನನ್ ಮಾತಿಂದ ಇನ್ನೊಬ್ರಿಗೆ ಬೇಜಾರ್ ಆದಾಗ್ಲಿ, ಅಥವಾ ನನ್ಗೆ ಯಾರಾದ್ರೂ ಬೇಜಾರ್ ಮಾಡ್ದಾಗ್ಲಿ, ಒಂದು ಚಿಕ್ಕ ಉದಾಹರಣೆಗೆ ಏನಾದ್ರೂ ಒಂದು ಸ್ನಾಕ್ಸ್ ತಂದು ಅದು ಸರಿ ಇಲ್ಲ ಅಂತಂದ್ರು ನನ್ಗೆ ನೆಮ್ಮದಿನೇ ಇರೋದಿಲ್ಲ ಅವತ್ತು ಇಡೀ ದಿನಾನು. ಊರಲ್ಲಿ ಯಾರಾದ್ರೂ ಸಾವಾದ್ರು ಅವ್ರು ನನ್ ಪರಿಚಯ ಆಗಿರ್ಬೇಕು, ಅವ್ರನ್ನ ನೋಡಿರ್ಬೇಕಂತೇನಿಲ್ಲ. ಈ ತರ ವಿಡಿಯೋನೇ ಮಾಡೋದಿಲ್ಲ, ಮನ್ಸೇ ಬರೋದಿಲ್ಲ ಈ ತರ. ಅಥವಾ ಯಾರಾದ್ರೂ ಯಾರಿಗಾದ್ರೂ ಒಂದು ಜೋರಾಗಿ ಮಾತಾಡಿದ್ರು ನನ್ಗೆ ಅದನ್ನ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ ಅಂದ್ರೆ ಯಾಕೆ ಹಾಗೆ ಹೇಳಿದ್ರು, ಹೇಳ್ಬಾರ್ದಿತ್ತಲ್ವಾ ಅಂತ. ಈ ತರ ನಾನ್ ಅದನ್ನೇ ಹೇಳ್ತಾ ಇರ್ತೀನಿ, ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂದ್ರೆ ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀನಿ. ಇವಳು ಮೆಂಟಾಲಿಟಿ ಹೇಗೆ ಅಂದ್ರೆ ಎಲ್ಲರೂ ಆಜು ಬಾಜು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಯಾರು ಜಗಳ ಮಾಡ್ಕೊಳ್ಬಾರ್ದು, ಎಲ್ಲರೂ ಆರಾಮಾಗಿರ್ಬೇಕು. ಈ ರೀತಿ ಮೆಂಟಾಲಿಟಿ, ಜೀವನ ತುಂಬಾ ಕಷ್ಟ ಇದೆ, ದುನಿಯಾನೇ ಸ್ವಲ್ಪ ಚೇಂಜ್ ಇದೆ ಅಂತ ಇವಳಿಗೆ ಗೊತ್ತಿಲ್ಲ. ಇನ್ನು ಹೊರಗಡೆ ಪ್ರಪಂಚ ತುಂಬಾ ಕೆಟ್ಟದು, ಅದನ್ನೆಲ್ಲ ಇವಳು ಅಕ್ಸೆಪ್ಟೇ ಮಾಡ್ಕೊಳ್ಳೋದಿಲ್ಲ, ರಫ್ ಆಗೋದೇ ಇಲ್ಲ. ಸ್ವಲ್ಪ ಕಲಿಬೇಕು ನೀನು. ನಾನು ಆತರ ಅಂದ್ರೆ ಇವಾಗ ಹೇಳ್ತೀನಿ, ಜಾತ್ರೆಗೆ ಹೋಗೋಣ ಬಾರಿ ಅಂತ ಕೇಳಿರ್ತೀನಿ, ಅವ್ರು ಹೇಳ್ತಾರೆ ಇಲ್ಲ ನನಗೆ ಕೆಲ್ಸ ಇದೆ ಬೇಡ ಅಂತ. ನಾನು ಒಂದ್ ಎರಡು ದಿನದವರೆಗೂ ಹೇಳ್ತಾ ಇರ್ತೀನಿ, ನಿನ್ನೆ ಹೋಗ್ಬೋದಿತ್ತಲ್ವಾ ನಾವು ಜಾತ್ರೆಗೆ, ನಿನ್ನೆ ಹೋಗ್ಬೋದಿತ್ತಲ್ವಾ ನಾವು ಜಾತ್ರೆಗೆ ಅಂತ. ಹಾಗಾಗಿ ಹೇಳಿದ್ದು ಜಾತ್ರೆ ಕರ್ಕೊಂಡು ಹೋಗೋದೇ ಬೆಸ್ಟ್, ಇಲ್ಲಾಂತಂದ್ರೆ ನಿನ್ ಟಾರ್ಚರ್ ತಡ್ಕೊಳ್ಳೋದಕ್ ಆಗೋದಿಲ್ಲ. ಹೊನ್ನಾವರ ಜಾತ್ರೆ ಅಂತೂ ಮಿಸ್ ಮಾಡೋದಿಲ್ಲ, ಯಾವ ಊರಿನ ಜಾತ್ರೆ ಮಿಸ್ ಮಾಡಿದ್ರು ಮಂಕಿ ಜಾತ್ರೆ ಹೋಗ್ಬೇಕು, ಹೋಗುದಲ್ಲ ನೋಡ್ಬೇಕು ರೀ. ಮನೆಗೆ ಬಂದ್ರೆ ಟೀ ಮಾಡ್ದೆ ಕೇಳಿದ್ರೆ ಜಾತ್ರೆ ಹೋಗ್ಬೋದಿತ್ತಲ್ಲ, ಆಮೇಲೆ ಬೆಳಿಗ್ಗೆ ಊಟಕ್ಕೆ ಬರುವಾಗ ಜಾತ್ರೆ ಹೋಗ್ಬೋದಿತ್ತಲ್ಲ. ಮರ್ಯಾದೆ ತೆಗಿತಾ ಇದ್ರಿ, ಮರ್ಯಾದೆ. ನಾನ್ ತುಂಬಾ ಬಾರಿ ಅನ್ಕೊಳ್ತೀನಿ ನಾನು ಈ ತರ ಅಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ನನ್ನಲ್ಲೇ ಸ್ಟ್ರಕ್ ಆಗ್ಬಾರ್ದು ಅಂತ, ಅದ್ ನನಗ್ ಮರ್ತ ಹೋಗ್ಬೇಕು. ನನ್ನ ಮನ್ಸಿಗೆ ಸಮಾಧಾನ ಆಗೋರಿಗೂ ನಾನು ಹೇಳ್ತಾನೆ ಇರ್ತೀನಿ, ಯಾವತ್ತೂ ಕೂಡ ಆ ರೀತಿ ಆಗೋದಿಲ್ಲ ಅಂದ್ರೆ ಇವ್ರೇನಾದ್ರು ಒಂದು ಜೋರಾಗಿ ನನಗ್ ಮಾತಾಡಿದ್ರು ನೀವ್ ಹಾಗೆ ಹೇಳ್ರಿ ಅಲ್ಲ, ನೀವ್ ಹಾಗೆ ಹೇಳ್ತ್ರು ಅಯ್ಯೋ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿನ್ ಟಾರ್ಚರ್ ಅನ್ನ ನನ್ನ ಹತ್ರ ಸಹಿಸ್ಕೊಳ್ಳೋದಕ್ ಆಗೋದಿಲ್ಲ, ನಾನು ಯಾಕಾದ್ರೂ ನಿನಗೆ ಈ ಮಾತ್ ಹೇಳ್ದೆ ಅಂತ ಇತ್ತೀಚೆಗಾಗಿ ಬೈಲಿಲ್ಲಲ್ಲ. ಅದಕ್ಕೆ ನಿಂಗ್ ಬ್ಯಾಗ್ ಮದುವೆ ಮಾಡಿದ್ರು, ಮನೇಲಿ ಎಷ್ಟು ಕಷ್ಟ ನಿಮ್ ಮಮ್ಮಿ ಮನೇಲಿ. ಇಲ್ಲ, ನಾನು ಅವಾಗೆಲ್ಲ ಇಷ್ಟೊಂದು ಆದ್ರೂ ಊರಲ್ಲಿ ಯಾರಾದ್ರೂ ಸಾವಾದ್ರು ನನ್ಗೊಂದ್ 8 ದಿನ ನಿದ್ರೆ ಬರ್ತಾ ಇರ್ಲಿಲ್ಲ, ಆದ್ರೆ ಇಷ್ಟೊಂದು ಒಂಥರ ತೀರಾ ಎಮೋಷನಲ್ ಆಗಿರ್ಲಿಲ್ಲ. ಇವಾಗನೇ ಇವಾಗ ಇವಾಗ ಅಂದ್ರೆ ಮದ್ವೆ ಅದೇನೋ ಗೊತ್ತಿಲ್ಲ. ನಾಳೆ ಒಂದು ಹೊಸ ವ್ಲಾಗ್ ನೊಂದಿಗೆ ಬರ್ತೀವಿ, ಇವತ್ತಿನ ವ್ಲಾಗ್ ಅನ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವತ್ತಿನ ಮಾಡ್ತಾ ಇಲ್ಲ ನಾನು, ನನ್ನ ಚಾನಲ್ ಅಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ, ತುಂಬಾ ಜನ ಕೇಳ್ತಾ ಇದ್ರು, ಸ್ವಲ್ಪ ಬ್ಯುಸಿ ಇದ್ದೆ. ಸ್ವಲ್ಪ ಬ್ಯುಸಿ ಅಂದ್ರೆ ಇವ್ರು ಇವಾಗ ಫೇಸ್ಬುಕ್ ಅಲ್ಲಿ ವಿಡಿಯೋ ಹಾಕೋದಕ್ಕೆ ಚಾಲು ಮಾಡಿದ್ದಾರೆ ಅಲ್ವಾರಿ, ಹಾಗೆ ಸ್ವಲ್ಪ ಎಡಿಟಿಂಗ್ ಅಲ್ಲಿ ಒಂಚೂರು ಇಂಪ್ರೂವ್ಮೆಂಟ್ ಮಾಡುವ. ಫೇಸ್ಬುಕ್ ಅಲ್ಲಿ ವಾಯ್ಸ್ ಇಲ್ದೇನೆ ಬರ್ದ್ಬಿಟ್ಟು ಹಾಕ್ತಾರೆ, ಬರೆಯೋಕೆ ಸ್ವಲ್ಪ ಟೈಮ್ ತಗೊಳತ್ತಲ್ವಾ, ಹಾಗಾಗಿ ಅವರಿಗೆ ಟೈಮ್ ಸಿಗ್ತಾ ಇಲ್ಲ, ಬ್ಯುಸಿ ಆಗಿದ್ದಾರೆ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.